ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಇವತ್ತು ರುಚಿಯಾದ ಸಾಂಬಾರ್ನ ಮಾಡಿದ್ದೀನಿ. ಸಾಗು ಅಂತಾದರೂ ಅನ್ಕೋಬೋದು ನೀವು, ಅಥವಾ ದಾಲ್ ಅಂತಾದರೂ ತೊಗೋಬೋದು ನೀವು. ಇದನ್ನು ಈ ಥರ ಗಟ್ಟಿಗೆ ಮಾಡಿಕೊಂಡ್ರೆ ದಾಲ್ ಥರನಿರುತ್ತೆ. ಇಡ್ಲಿಗೆ ಸಾಂಬಾರ್ ಸ್ವಲ್ಪ ತೆಳು ಮಾಡಿಕೊಂಡ್ರೆ ಸಾಂಬಾರಾದರೂ ನೀವು ಮಾಡ್ಕೋ, ತುಂಬ ಟೇಸ್ಟಾಗಿರ್ತದೆ. ಯಾವಾಗಲೂ ಚಟ್ನಿ ಅಥವಾ ನಾನ್ ವೆಜ್ ರೆಸಿಪೀಸ್ ಇಡ್ಲಿಕ್ಕೆ ತೊಗೊತಾ ಇದ್ರೆ, ತಿಂದು ಬೇಜಾರಾಗಿದ್ರೆ ನೀವು ಈ ಥರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿರ್ತದೆ. ಇದು 10 ನಿಮಿಷದಲ್ಲಿ ಬೇಗನೆ ಮಾಡ್ಕೋಬೋದು. ನಾವು ಕುಕ್ಕರಲ್ಲಿ 1-3 ಗಜರ್ ಹೊಡೆಸ್ಕೊಂಡ್ರೆ ಬೇಳೆ ಸಾಕಾಗುತ್ತೆ. ಇದು ಬೇಗನೆ ರೆಡಿಯಾಗುತ್ತೆ. ಇಡ್ಲಿಗೆ ಸಾಂಬಾರು ಸಂಡೇ ಸ್ಪೆಷಲ್ಲಾಗಿ ನೀವು ಮಾಡ್ಕೋಬೋದು, ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು. ಹಾಗಾದ್ರೆ ಬನ್ನಿ, ಈ ಥರ ರುಚಿಯಾದ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಸಾಂಬಾರು ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ, ಇವತ್ತು ನಾನು ಇಡ್ಲಿಗೊಂದು ಒಳ್ಳೆ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ವೆಜಿಟೇರಿಯನ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಪಾನ್ ತೊಗೊಂಡಿದ್ದೀನಿ. ಪಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ನೋಡಿ, ಸಾಸಿವೆ, ಕರಿಬೇವು, ಜೀರಿಗೆ 1 ಟೀಸ್ಪೂನ್, 2 ಒಣಗಿರೋ ಮೆಣಸಿನಕಾಯಿ, ಬಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೆಶ್ ಮಾಡಿ ಇಟ್ಕೊಂಡಿರೋಂಥ 1 ಉಂಡೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡ್ತೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈಗ 1 ಟೀಸ್ಪೂನ್ ಆಗುತ್ತೆ ಅರಶಿನ ಪೌಡರ್ನ ಹಾಕ್ಕೊಳ್ತೀನಿ. ಖಾರಕ್ಕೆ 2 ಟೀಸ್ಪೂನ್ ಆಗುತ್ತೆ ರೆಡ್ ಚಿಲ್ಲಿ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ ಬೇಗ ಆಗುತ್ತೆ ಇದು. 10 ನಿಮಿಷದಲ್ಲಿ ನಾವು ಸಾಂಬಾರು ರೆಡಿ ಮಾಡ್ಕೋಬೋದು. ಯಾವಾಗಲೂ ಚಟ್ನಿ ತಿಂದು ಬೇಜಾರಾಗಿದ್ರೆ, ಚಟ್ನಿ ಕುರ್ಮ ಅಥವಾ ನಾನ್ ವೆಜ್ ತಿನ್ನೋರ್ಗಾದರೂ ತಿಂದು ಬೇಜಾರಾಗಿದ್ದರೆ ನೀವು ಈ ಥರ ವೆಜ್ ರೆಸಿಪಿ ಮಾಡ್ಕೋಬೋದು. ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಇದು. ನೋಡಿ, ಇದಕ್ಕೆ ನಾವು ಬೇಳೆ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ 3 ಥರದ ಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ, ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆ, 3 ನಾನು ಮಿಕ್ಸ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಬೇಳೆ ಬೇಯಷ್ಟು ನೀರನ್ನ ಹಾಕ್ಕೊಳ್ಳೋಣ. ಒಂದು 1/2 ಟೀಸ್ಪೂನ್ ಆಗುತ್ತೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಬೇಗನೆ ಆಗುತ್ತೆ ಇದು. ಒಗ್ಗರಣೆ ಹಾಕ್ಕೊಬಿಟ್ಟು ನಾವು ಒಂದೇ ಸರಿನೇ ಮಾಡ್ಕೋಬೋದು. ತಿರ್ಗಿ ಮತ್ತೆ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಇದು ಒಂದೇ ಸರಿ ಒಗ್ಗರಣೆ ಹಾಕ್ಕೊಂಡೆಲ್ಲ ಡೈರೆಕ್ಟಾಗಿ ಹಾಕ್ಕೊಂಡು ಕಜ್ಜಿ ಹೊಡ್ಸಿದ್ರೆ ಆಗುತ್ತೆ, ಸಾಂಬಾರು ರೆಡಿ ಆಗುತ್ತೆ. ಈಗ ಇದು ನಾನು 1-3 ಪ್ರೆಷರ್ ಆಗೋಷ್ಟು ಪ್ರೆಷರ್ನ ಓಡಿಸ್ಕೋಬೇಕು. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೂರು ಪ್ರೆಷರ್ ಆಗುತ್ತೆ ಅಂತ ನಾವಿಲ್ಲಿ ಮಾಡ್ಕೋಬೇಕು. ಬನ್ನಿ, ಆಗಿದೆ ನೋಡೋಣ. ನೋಡಿ, ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ, ಸಾಂಬಾರು ಆಗಿದೆ ಇದು. ನಾವು ಇದನ್ನು ಗಟ್ಟಿಗೆ ಬೇಕಾದರೆ ನಾವಿಲ್ಲಿ ದಾಲ್ ಥರ ಆದರೂ ಮಾಡ್ಕೋಬೋದು, ಅಥವಾ ನೀವು ಸ್ವಲ್ಪ ತೆಳ್ಳಗಾಯಿ ಮಾಡ್ಕೊಂಡು ಸಾಂಬಾರು ಥರ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ನಾವು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಮನೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ. ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ರೈಸ್ ಜೊತೆಗೂ ತೊಗೋಬೋದು, ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಇದು. ರುಚಿಯಾದ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಸಾಂಬಾರು ರೆಡಿಯಾಗಿದೆ. ಮನೇಲಿ ಸ್ವಲ್ಪ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.